ಪ್ರಪಂಚದ ಸುಂದರ ರಮಣೀಯ ಪ್ರವಾಸಿಗರ ಆಕರ್ಷಣೆಯ ದೇಶದಲ್ಲೊಂದಾದ ಸಿಂಗಾಪುರ್ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಕುವೆಂಪು ಕಲಾನಿಕೇತನ ಸಂಸ್ಥೆ ಹಾಗೂ ಕನ್ನಡ ಸಂಘ ಸಿಂಗಾಪುರ್ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 5/6/2011 ಭಾನುವಾರದಂದು ಕುವೆಂಪುರವರ ಆದರ್ಶ ಸಾಹಿತ್ಯ ಕನ್ನಡ ಭಾಷೆ ನಾಟಕ ಸಂಗೀತ ನೃತ್ಯ ಸಂಸ್ಕೃತಿ ಕಲೆ ಹಾಗೂ ಕನ್ನಡ ಪರಂಪರೆಯನ್ನು ವಿದೇಶ ನೆಲದಲ್ಲಿ ಬೀರಲಾಗುತ್ತದೆ ಎಂದು ಕರ್ನಾಟಕ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ದೇ ಜವರೇಗೌಡ, ವಿಶ್ವ ಕನ್ನಡ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಡಾಕ್ಟರ್ ಪ್ರಧಾನ್ ಗುರುದತ್ ಮತ್ತು ಚಲನಚಿತ್ರ ನಟರಾದ ಸಿ ಆರ್ ಸಿಂಹರವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಉದ್ಘಾಟನೆಯನ್ನು ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರು ಮಾಡುತ್ತಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಶ್ರೀ ಗೋವಿಂದ ಕಾರಜೋಳ, ಅಂಬರೀಷ್, ಪುನೀತ್ ರಾಜ್ಕುಮಾರ್ ಇತರರು ಪಾಲ್ಗೊಳ್ಳುತ್ತಾರೆ ಎಂದು ತಿಳಿಸಿದರು. ನಡೀತಾ ಇರ್ತಕ್ಕಂತಹ ಈ ವಿಶ್ವ ಕನ್ನಡ ಸಮ್ಮೇಳನದ ಅಧ್ಯಕ್ಷನನ್ನಾಗಿ ನನ್ನನ್ನು ಆರಿಸಿರೋದು ನನಗೆ ಒಂದು ವಿಶೇಷ ಗೌರವ. ಹಾಗೂ ಅವರ ಸಾಹಿತ್ಯ ಈಚೆಗೆ ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಆಗ್ತಾ ಇದೆ. ಅವರ ರಾಮಾಯಣ ದರ್ಶನವನ್ನು ಹಿಂದಿಗೆ ಅನುವಾದಿಸಿದ ವಿಚಾರವನ್ನು ಈಗಾಗಲೇ ಪ್ರಸ್ತಾವಿಸಿದೆ. ಇಂಗ್ಲೀಷಿಗೆ ಅನುವಾದ ಆಗಿದೆ, ಸಂಸ್ಕೃತಕ್ಕೂ ಕೂಡ ಅನುವಾದ ಆಗಿದೆ. ಸಂಸ್ಕೃತ ಮಹಾಕಾವ್ಯಗಳ ಪರಂಪರೆಯಲ್ಲಿ ಹೋಲಿಸಿದ್ರೂ ಕೂಡ ರಾಮಾಯಣ ದರ್ಶನ ಒಂದು ವಿಶಿಷ್ಟವಾದಂತಹ ಕೃತಿಯಾಗಿ ನಮಗೆ ನಿಲ್ಲುತ್ತೆ. ಅಷ್ಟೇ ಅಲ್ಲ, ಕುವೆಂಪು ಅವರು ರಚಿಸಿರ್ತಕ್ಕಂತಹ ನಾಟಕಗಳು ಯಾವ ಸಾಮಾಜಿಕ ಕ್ರಾಂತಿಯನ್ನು ಉಂಟು ಮಾಡಿದವು ಅನ್ನತಕ್ಕಂಥದ್ದನ್ನು ನೋಡಬೇಕಾದ್ರೆ, ಕುವೆಂಪು ಅವರು ವಿದ್ಯಾರ್ಥಿಗಳಲ್ಲಿ ಯಾವ ಜಾಗೃತಿಯನ್ನು ಉಂಟು ಮಾಡಿದರು, ಸಾಹಿತಿಗಳಲ್ಲಿ ಯಾವ ಆತ್ಮಾಭಿಮಾನದ ಪ್ರಜ್ಞೆಯನ್ನು ಮೂಡಿಸಿದರು, ಕರ್ನಾಟಕಕ್ಕೆ ಗೌರವವನ್ನು ತಂದುಕೊಡ್ತಕ್ಕಂಥ ಕೆಲಸವನ್ನು ಅವರು ಹೇಗೆ ಮಾಡಿದರು, ಇಡೀ ರಾಷ್ಟ್ರದಲ್ಲಿ ನಮ್ಮ ಧೋರಣೆ ಹೇಗಿರಬೇಕು ಅನ್ನತಕ್ಕಂಥದ್ದನ್ನು ಕುವೆಂಪು ಅವರು ಒಂದು ಗೀತದಲ್ಲಿ, ನಾವು ನಾಡಗೀತೆ ಅಂತ ಒಪ್ಪಿಕೊಂಡಿರ್ತಕ್ಕಂಥ ಗೀತೆಯಲ್ಲೇ ಸ್ಪಷ್ಟಪಡಿಸಿದ್ದಾರೆ. ಕುವೆಂಪು ಅವರ ಕೃತಿಗಳು, ಅವರ ಕವನಗಳು, ಹಾಡುಗಳು, ಅವರ ಗೀತ ನಾಟಕಗಳು, ನಾಟಕ ಮತ್ತು ಹಾಗೆಯೇ ಕುವೆಂಪು ಅವರ ಕುರಿತಂತೆ ಅನೇಕ ವಿದ್ವಾಂಸರು ಕುವೆಂಪು ಅವರ ಸಾಹಿತ್ಯ, ಅವರ ದರ್ಶನವನ್ನು ಕುರಿತು ಅಲ್ಲಿ ಮಾತನಾಡುತ್ತಾರೆ. ಹೀಗಾಗಿ ಸಿಂಗಾಪುರದ ಕನ್ನಡದ ನಮ್ಮ ಬಂಧುಗಳಿಗೆ, ಹಾಗೆಯೇ ಅಲ್ಲಿ ಉಳಿದ ಭಾಷಾ ಜನಕ್ಕೂ ಸಹ ನಮ್ಮ ಕನ್ನಡದ ಶ್ರೇಷ್ಠ ಕವಿಗಳ ಸಾಹಿತ್ಯವನ್ನು ದರ್ಶನವನ್ನು ಅಲ್ಲಿ ಪರಿಚಯ ಮಾಡು.